ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಟೋಟಲ್ ಕನ್ನಡ ಹಾಗೂ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಮೊಹಮ್ಮದ್ ರಫಿ ಅವರನ್ನು ಕುರಿತಂತೆ ಸಾಕಷ್ಟು ಸಂಚಿಕೆಗಳನ್ನು ಮಾಡಿದ್ದೀವಿ. ಮೊಹಮ್ಮದ್ ರಫಿ ಅವರು ಈ ದೇಶ ಕಂಡಂಥ ಒಬ್ಬ ಮಹಾನ್ ಗಾಯಕರು. ನೋಡಿ, ಅವರು ತಮ್ಮ ಜೀವಿತ ಕಾಲದಲ್ಲೇ ದಂತಕಥೆ ಆಗಿದ್ದಂಥ ಒಬ್ಬ ವ್ಯಕ್ತಿ. ಅವರು ಚಿತ್ರರಂಗದಲ್ಲಿ ಹಾಗೂ ಭಕ್ತಿಗೀತೆಗಳ ಒಂದು ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆ ಇದೆಯಲ್ಲ, ಅದೇ ಸಾಕು ಅವರನ್ನು ನಾವು ಇವತ್ತಿಗೂ ನೆನೆಸಿಕೊಳ್ಳೋದಕ್ಕೆ. ಆದರೆ ಆ ಸಾಧನೆಗಳ ಮೇಲೆ ಕಿರೀಟವಿಟ್ಟ ಹಾಗೆ ಒಬ್ಬ ಮಹಾನ್ ಮಾನವತಾವಾದಿಯಾಗಿ, ಒಬ್ಬ ಸಜ್ಜನನಾಗಿ, ಡೌನ್ ಟು ಅರ್ತ್ ಅಂತೀವಲ್ಲ, ಆ ರೀತಿಯಾಗಿ ಬದುಕಿದವರು ಮೊಹಮ್ಮದ್ ರಫಿಯವರು. ಹಾಗಾಗಿಯೇ ಇವತ್ತಿಗೂ ಪುಂಖಾನುಪುಂಖವಾಗಿ ಅವರ ಚಿತ್ರ ಜೀವನವನ್ನು ಕುರಿತಂತೆ, ಅವರ ಹಾಡುಗಳನ್ನು ಕುರಿತಂತೆ ಸ್ವಾರಸ್ಯಕರವಾದ ಸಂಗತಿಗಳು ಹೊರಗೆ ಬರ್ತಾನೇ ಇದೆ. ಕಾಲಕಾಲಕ್ಕೆ ನಾವು ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಅಂಥದ್ದೇ ಒಂದು ಪ್ರಯತ್ನ. ಮೊಹಮ್ಮದ್ ರಫಿ ಅವರು ಹುಟ್ಟಿದ್ದು ಡಿಸೆಂಬರ್ 24 1924. ಅವರು ಮರಣ ಹೊಂದಿದ್ದು ಜುಲೈ 31 1980. ಅಂದರೆ ಕೇವಲ 56 ಬದುಕಿನಲ್ಲಿ ಅವರು ಸಾಧಿಸಿದ್ದು ಬಹಳವಾದದ್ದು. ಇದು ರಫಿ ಅವರ ಜನ್ಮ ಶತಮಾನೋತ್ಸವ ವರ್ಷ. ಬರುವ ಡಿಸೆಂಬರ್ನಲ್ಲಿ ಅದ್ಧೂರಿಯಾಗಿ ದೇಶದಲ್ಲಿ ಅವರ ಜನ್ಮ ಶತಮಾನೋತ್ಸವ ನಡೆಯುತ್ತೆ. ಈಗಾಗಲೇ ಪ್ರತಿ ತಿಂಗಳು ಆ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ರಫಿ ಅವರ ಗಾನ ಪಯಣದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದಂಥ ಒಬ್ಬ ಸಂಗೀತ ನಿರ್ದೇಶಕರು ನೌಶದ್ ಅಲಿಯವರು. ನೋಡಿ, 1952 ವಿಜಯ್ ಭಟ್ ಅವರು ಬೈಜು ಬಾವ್ರಾ ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತರುವ ಸಿದ್ಧತೆಯನ್ನು ಮಾಡ್ಕೋತಾರೆ. ಬೈಜು ಒಬ್ಬ ವ್ಯಕ್ತಿಯ ಹೆಸರು. ಅಕ್ಬರನ ಕಾಲದಲ್ಲಿ ಅವನ ಆಸ್ಥಾನದಲ್ಲಿದ್ದಂಥ ತಾನಸೇನನ ಎದುರಿಗೆ ಬೇರೆ ಯಾರೂ ಹಾಡಬಾರದು ಅನ್ನುವಂಥ ಒಂದು ಅಲಿಖಿತ ನಿಯಮ ಇರುತ್ತೆ. ಈ ಬೈಜುವಿನ ತಂದೆ ಹಾಗೆ ಹಾಡಿದ್ದಕ್ಕಾಗಿ ಆತನ ಕಡೆಯವರಿಂದ ಮರಣಕ್ಕೀಡಾಗಬೇಕಾಗುತ್ತೆ. ಬೈಜುವಿಗೆ ತನ್ನ ತಂದೆಯ ಸಾವಿಗೆ ತಾನಸೇನನ ಕಡೆಯವರೇ ಕಾರಣ ಅನ್ನುವ ಒಂದು ಭಾವನೆ ಇರುತ್ತೆ. ಅದಕ್ಕಾಗಿ ಆತನನ್ನು ನಾನು ಸೋಲಿಸಬೇಕು, ಆತನ ಮೇಲೆ ಸೇಡು ತೀರಿಸ್ಕೋಬೇಕು. ಹೇಗೆ ಸೇಡು ತೀರಿಸ್ಕೊಡೋದು ಅಂದರೆ, ಆತ ಒಬ್ಬ ಸಂಗೀತಗಾರ, ಅವನಿಗಿಂತ ಚೆನ್ನಾಗಿ ಹಾಡಿ ನಾನು ಸಂಗೀತದಲ್ಲಿ ಅವನನ್ನು ಸೋಲಿಸಿ ಸೇಡನ್ನು ತೀರಿಸ್ಕೋಬೇಕು ಅಂತ ಹೋಗ್ತಾನೆ. ಬಾವುರ ಅಂದರೆ ಹುಚ್ಚ ಅಂತ ಒಂದು ರೀತಿಯಲ್ಲಿ. ಬೈಜು ಬಾವುರ ಅಂದರೆ ಆ ಹುಚ್ಚುತನ ಅವನಿಗಿರುತ್ತಲ್ಲ, ಅದರ ಕಥೆ. ನೋಡಿ, ತನ್ನ ಗುರುವಿನಲ್ಲಿ ಸಂಗೀತವನ್ನು ಕಲಿಯೋಕ್ಕೆ ಹೋದಾಗ ಬೈಜು ತನ್ನ ಉದ್ದೇಶವನ್ನು ಹೇಳಿದಾಗ ಆ ಗುರು ಹೇಳ್ತಾನೆ, ದ್ವೇಷದಲ್ಲಿ ಸಂಗೀತ ಹುಟ್ಟೋದಿಲ್ಲ, ನೀನು ಆ ಭಾವವನ್ನು ಬಿಡದೇ ಇದ್ದರೆ ನಿನಗೆ ಸಂಗೀತ ಒಲಿಯಲ್ಲ ಅಂತ. ಆದರೂ ಎಷ್ಟೇ ಪ್ರಯತ್ನ ಪಟ್ಟರೂ ಬೈಜುವಿಗೆ ಆ ಭಾವವನ್ನು ತೊರೆಯೋದು ಸಾಧ್ಯವಾಗಲ್ಲ. ಕೊನೆಗೆ ಆತ ಒಂದು ಹಂತದಲ್ಲಿ ಭಗವಂತನಿಗೆ ಶರಣಾಗಿ ಒಂದು ಹಾಡನ್ನು ಹಾಡ್ತಾನೆ. ಓ ದುನಿಯಾ ಕೇ ರಖವಾಲೇ ಸುನ್ ದರ್ದ ಬರೇ ಮೇರೇ ನಾಲೇ, ಓ ದುನಿಯಾ ಕೇ ರಖವಾಲೇ. ಇದು ಶಕೀಲ್ ಬದಾಯುನಿಯವರು ಆ ಚಿತ್ರಕ್ಕಾಗಿ ಬರೆದಂಥ ಒಂದು ಗೀತೆ. ನೌಶದ್ ಅಲಿಯವರು ಇದಕ್ಕೆ ರಾಗ ಸಂಯೋಜನೆಯನ್ನು ಮಾಡ್ತಾರೆ. ರಫಿ ಅವರ ಕೈಯಲ್ಲಿ ಈ ಹಾಡನ್ನು ಹಾಡಿಸ್ತಾರೆ. ಎಂಥ ಅದ್ಭುತವಾದ ಹಾಡು ಅಂದರೆ, ಈ ಹಾಡನ್ನು ಹಾಡಬೇಕಾದ್ರೆ ರಫಿಯವರಿಗೆ ಎಷ್ಟು ಕಷ್ಟ ಆಗಿತ್ತು ಅಂದರೆ, ಆ ಹಾಡು ಮುಗಿಸಿದ ಮೇಲೆ 15 ಕಾಲ ಅವರು ಮತ್ತೆ ಯಾವುದೇ ಒಂದು ಧ್ವನಿ ಮುದ್ರಣಕ್ಕೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ವಂತೆ. ಒಂದು ಮಾಹಿತಿಯ ಪ್ರಕಾರ ಆ ಹಾಡಿನ ಒಂದು ಉಚ್ಚ ಸ್ಥಾಯಿಯಲ್ಲಿ ಮೊಹಮ್ಮದ್ ರಫಿಯವರ ಗಂಟಲಿನಲ್ಲಿ ರಕ್ತಸ್ರಾವವಾಗಿತ್ತು ಅಂತ ಕೂಡ ಹೇಳ್ತಾರೆ. ಈ ಹಾಡಿಗೆ ಚಿತ್ರದಲ್ಲಿ ನಾಯಕ ಭರತ್ ಭೂಷಣ್ ಅವರು ಅಷ್ಟೇ ಪರಿಣಾಮಕಾರಿಯಾದಂಥ ಒಂದು ಅಭಿನಯವನ್ನು ನೀಡಿದ್ದಾರೆ. ವಿಜಯ್ ಭಟ್ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅನ್ನುವ ಕಾಲಘಟ್ಟದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಆಗಲೇ ಪ್ರೇಮ ಕಥೆಗಳು, ಬೇರೆ ರೀತಿಯ ಸಾಮಾಜಿಕ ಚಿತ್ರಗಳು ಬರ್ತಾ ಇತ್ತು. ಆಗ ಎಷ್ಟೋ ಜನ ಹೇಳಿದ್ರಂತೆ, ಈ ಕಥೆನ ಈಗ ಯಾರು ನೋಡ್ತಾರೆ ಅಂತ. ಆದರೆ ಈ ಚಿತ್ರದ ಒಂದು ಅದ್ಭುತ ಸಂಗೀತ ಆ ಚಿತ್ರವನ್ನು ಯಾವ ಮಟ್ಟಕ್ಕೆ ಗೆಲ್ಲಿಸುತ್ತೆ ಅಂದರೆ, 100 ಪ್ರದರ್ಶನವನ್ನು ಚಿತ್ರ ಕಾಣುತ್ತೆ. ನೋಡಿ, ನಮ್ಮಲ್ಲಿ ಗುರುತರವಾದಂಥ ಅಪರಾಧಗಳನ್ನು ಮಾಡಿದವರಿಗೆ ಮರಣದಂಡನೆಯ ಶಿಕ್ಷೆಯನ್ನು ಕಾನೂನಿನ ಪ್ರಕಾರ ಕೊಡ್ತಾರೆ. ಹಾಗೆ ಆತನನ್ನು ಗಲ್ಲಿಗೇರಿಸುವ ಮುನ್ನ ನಿನ್ನ ಕೊನೆಯ ಆಸೆ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಪೂರೈಸಬಹುದಾದಂಥ ಆಸೆಯನ್ನು ಆತ ಹೇಳಿಕೊಂಡ್ರೆ ಅದನ್ನು ಖಂಡಿತ ಪೂರೈಸಿ ಆತನನ್ನು ಗಲ್ಲಿಗೇರಿಸ್ತಾರೆ. ಹಾಗೆ ಒಬ್ಬ ಕೈದಿಯನ್ನು ಕೇಳ್ತಾರಂತೆ, ನಿನ್ನ ಕೊನೆಯ ಆಸೆ ಏನು ಅಂತ. ಆಗ ಆ ಕೈದಿ ಹೇಳ್ತಾನಂತೆ, ಈ ಹಾಡನ್ನು ನನಗೆ ಒಂದು ಸಾರಿ ಕೇಳಿಸಿ, ನಾನು ಇದನ್ನು ಕೇಳಿ ಪ್ರಾಣ ಬಿಡ್ತೀನಿ ಅಂತ. ಅಷ್ಟು ಶಕ್ತಿವಂತವಾದಂಥ ಒಂದು ಗೀತೆ ಈ ಹಾಡು. ನೋಡಿ, ಇಂಥ ಅದ್ಭುತವಾದಂಥ ಹಾಡನ್ನು ಹಾಡುವಂಥ ಗಾಯಕರಾಗಿದ್ದರೂ ಸಹ ಮೊಹಮ್ಮದ್ ರಫಿಯವ್ರನ್ನ
ಯಾರಾದರೂ ನೀವು ಹೇಗೆ ಇಷ್ಟು ಅದ್ಭುತವಾಗಿ ಹಾಡನ್ನು ಹಾಡ್ತೀರಿ ಅಂದರೆ ಎಲ್ಲ ಅಲ್ಲಾನ ದಯೆ ಅಂತ ಹೇಳಿ ಮೇಲೆ ಕೈ ತೋರಿಸ್ತಾ ಇದ್ರು. ಹೆಚ್ಚು ಮಾತುಗಾರರಲ್ಲದ ಮೊಹಮ್ಮದ್ ರಫಿಯವರು ಸಿನಿಮಾ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ದಿದ್ದು ಬಹಳ ಕಡಿಮೆ. ಈ ಜೋಡಿ ಅನೇಕ ಅವಿಸ್ಮರಣೀಯವಾದಂಥ ಗೀತೆಗಳನ್ನು ಹಿಂದಿ ಚಿತ್ರರಂಗದ ಇತಿಹಾಸದಲ್ಲಿ ನೀಡಿದ್ದಾರೆ. 1980 ಹಬ್ಬ ಕಾರ್ಟೂಮ್ ಎನ್ನುವ ಒಬ್ಬ ಕಾಶ್ಮೀರಿ ಕವಿಯ ಜೀವನವನ್ನು ಕುರಿತಾದಂಥ ಒಂದು ಚಿತ್ರ ಸಿದ್ಧವಾಗುವ ಒಂದು ಹಂತಕ್ಕೆ ಬಂದಿರುತ್ತೆ. ಆ ಒಂದು ಚಿತ್ರಕ್ಕಾಗಿ ನೌಶಾದ್ ಅಲಿಯವರೇ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ. ಅಲ್ಲಿ ಅಲಿ ಸರ್ದಾರ್ ಜಾಫ್ರಿ ಅವರು ಬರೆದಂಥ ಒಂದು ಗಜಲನ್ನು ಆ ಚಿತ್ರದಲ್ಲಿ ಅಳವಡಿಸ್ಕೊಳ್ತಾರೆ. ಅದನ್ನು ಮೊಹಮ್ಮದ್ ರಫಿ ಅವರ ಕೈಯಲ್ಲಿ ಹಾಡಿಸ್ತಾರೆ. ಆದರೆ ದುರದೃಷ್ಟವಶಾತ್ ಆ ಚಿತ್ರ ಮುಗಿಲಿಲ್ಲ, ಆ ಚಿತ್ರ ಹೊರಗೆ ಬರಲಿಲ್ಲ. ಆದರೆ ಗೀತೆಯ ಧ್ವನಿ ಮುದ್ರಣ ಆಗಿರೋದ್ರಿಂದ ಯಾರೋ ಪುಣ್ಯಾತ್ಮರು ಅದನ್ನು ಇವತ್ತು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಬೇಕಾದಷ್ಟು ಜನ ಅದನ್ನು ನೋಡಿ ಸಂತೋಷಪಟ್ಟಿದ್ದಾರೆ. ಜಿಸ್ ರಾತ್ ಕೆ ಖಾಬಾಯೆ ಓ ಖಾಬೊಂಕಿ ರಾತಾಯಿ ಶರ್ಮಾ ಕೆ ಝುಕೆ ನಜರೆ ಹೋಂಟೋಂ ಪೆ ಓ ಬಾತಾಯಿ ಜಿಸ್ ರಾತ್ ಕೆ ಖಾಬಾಯೆ. ಹೀಗೆ ಸಾಗುವಂಥ ಹಾಡು ಹೆಚ್ಚು ಜನ ಕೇಳಿರುವ ಸಾಧ್ಯತೆ ಇಲ್ಲ. ಸಂಗೀತದಲ್ಲಿ ತುಂಬ ಆಸಕ್ತಿ ಇರುವಂಥವ್ರು ಕೇಳಿರ್ತಾರೆ, ಯಾಕೆಂದರೆ ಚಿತ್ರ ಬಿಡುಗಡೆ ಆಗಿಲ್ವಲ್ಲ. ಅದರಿಂದಾಗಿ ಈ ಹಾಡಿನ ಸ್ವಾರಸ್ಯಕ್ಕೆ ಬಂದರೆ 1980 ಅಂತ ನಾನು ಆಗಲೇ ಹೇಳಿದೆ. ಆ ಹೊತ್ತಿಗಾಗಲೇ ಹಿಂದಿ ಚಿತ್ರ ಸಂಗೀತ ಆ ಮೊದಲಿನ ಮಾಧುರ್ಯವನ್ನು ಕಳೆದುಕೊಂಡು ಒಂದು ಹೊರಳು ದಾರಿಯಲ್ಲಿತ್ತು. ರಫಿಯವರಿಗೆ ಸಾಕಷ್ಟು ಭ್ರಮನಿರಸನ ಆಗಿತ್ತು. ತಮ್ಮ ಹಿಂದಿನ ಹಾಡುಗಳಿಗೆ ಕಂಪೇರ್ ಮಾಡಿದ್ರೆ ಈಗೀಗ ಬರ್ತಾ ಇರುವಂಥ ಹಾಡುಗಳೆಲ್ಲ ಅಷ್ಟೊಂದು ಸತ್ವಪೂರ್ಣವಾಗಿಲ್ಲ ಅನ್ನುವಂಥ ಒಂದು ಭಾವನೆ ಇತ್ತು. ನೋಡಿ, ನೌಶಾದ್ ಅವರು ಈ ಒಂದು ಹಾಡನ್ನು ಹಾಡಿಸೋದಕ್ಕೆ ರಫಿಯವ್ರನ್ನ ಸ್ಟುಡಿಯೋಗೆ ಕರೆಸ್ತಾರೆ. ಅಲ್ಲಿ ಈ ಹಾಡಿನ ಸಾಹಿತ್ಯವನ್ನು ಓದಿಕೊಂಡಾಗ ರಫಿಯವರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಜೊತೆಗೆ ನೌಶಾದ್ ಅಲಿಯವರ ಆ ಒಂದು ಅದ್ಭುತವಾದ ಸಂಯೋಜನೆಯನ್ನು ಕೇಳಿಸ್ಕೊಂಡು ಅವರು ಸ್ವಲ್ಪ ಹೊತ್ತು ಸ್ತಬ್ಧರಾಗಿ ಕಂಬನಿಗರಿತಾ ಕೂತ್ಕೋತಾರೆ. ಆಗ ನೌಶಾದ್ ಅವರು ಕೇಳ್ತಾರೆ, ಯಾಕೆ ರಫಿಯವರೇ ಇಷ್ಟೊಂದು ದುಃಖ ಪಡ್ತಿದ್ದೀರಿ ಅಂತ. ಇದು ದುಃಖ ಅಲ್ಲ, ಆನಂದ ಬಾಷ್ಪ. ಯಾಕೆಂದರೆ ಈಗಾಗಲೇ ನನಗೆ ಈ ಹಾಡಿನ ಮೇಲೆ ಬೇಸರ ಬಂದುಬಿಟ್ಟಿದೆ. ಎಷ್ಟೋ ಹಾಡುಗಳನ್ನು ಹಾಡಿ ಮೊದಲೆಲ್ಲ ಹಾಡ್ತಾ ಇದ್ದಂಥ ಹಾಡುಗಳು ಸಿಗ್ತಾ ಇಲ್ವಲ್ಲ ಅಂತ. ಇಂಥ ಒಂದು ಕಾಲಘಟ್ಟದಲ್ಲಿ ನೀವು ಇಷ್ಟು ಅದ್ಭುತವಾದ ಒಂದು ಗೀತೆಯನ್ನು ನನಗೆ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ ನನಗೆ ಆನಂದ ಬಾಷ್ಪ ಬಂದಿದೆ ಅಂತ. ನೋಡಿ, ಕೊನೆಗೆ ಹಾಡಿನ ಧ್ವನಿ ಮುದ್ರಣ ಮುಗಿಯುತ್ತೆ. ಅದ್ಭುತವಾಗಿ ಹಾಡ್ತಾರೆ ರಫಿಯವರು. ಇವತ್ತು ಯೂಟ್ಯೂಬ್ನಲ್ಲಿ ಲಭ್ಯವಿದೆ, ಕೇಳಿ ಆ ಹಾಡನ್ನು. ಸಾಹಿತ್ಯವೂ ಅಷ್ಟೇ, ಸಂಗೀತ ಸಂಯೋಜನೆಯೂ ಅಷ್ಟೇ, ರಫಿಯವರು ಹಾಡಿರುವ ರೀತಿ ಕೂಡ ಅಷ್ಟೇ. ಈ ಹಾಡಿನ ಧ್ವನಿ ಮುದ್ರಣ ಮುಗಿದ ಮೇಲೆ ನೌಶಾದ್ ಅಲಿಯವರು ಕೇಳ್ತಾರೆ, ನೋಡಿ ಇಷ್ಟು ಅದ್ಭುತವಾಗಿ ಹಾಡಿದ್ದೀರಾ, ನಿಮ್ಮ ಸಂಭಾವನೆ ಎಷ್ಟು ಹೇಳಿ ಕೊಡ್ತೀನಿ ಅಂತ. ಆಗ ರಫಿಯವರು ಮತ್ತೊಮ್ಮೆ ಕಣ್ಣೀರಾಗ್ತಾರೆ. ಈ ಕಾಲಘಟ್ಟದಲ್ಲಿ ಇಂಥದ್ದೊಂದು ಹಾಡನ್ನು ನನ್ನಿಂದ ಹಾಡಿಸಿದ್ದೀರಲ್ಲ, ಇದೇ ನನಗೆ ನೀವು ಕೊಟ್ಟಿರುವಂಥ ಸಂಭಾವನೆ, ನನಗೆ ಬೇರೆ ಸಂಭಾವನೆ ಬೇಡ ಅಂತ. ಆಗ ನೌಶಾದ್ ಅಲಿಯವರು ಮತ್ತೆ ಒತ್ತಾಯ ಮಾಡ್ತಾರೆ, ನೋಡಿ ಅದೆಲ್ಲ ಮಾತು, ಅದು ಬೇಡ, ನೀವು ಹಣ ಎಷ್ಟು ಅಂತ ಹೇಳಿ ನಾನು ಕೊಡ್ತೀನಿ ಅಂತ. ರಫಿಯವರು ಇನ್ನು ಅಲ್ಲಿ ಕೂತಿದ್ದರೆ ಇವರು ನನಗೆ ಹಿಂಸೆ ಮಾಡ್ತಾರೆ ಅಂಥೇಳಿ, ಇಲ್ಲ ಇಲ್ಲ, ಈ ಹಾಡನ್ನು ಹಾಡಿದ್ದಕ್ಕೆ ನಾನು ಒಂದೇ ಒಂದು ರೂಪಾಯಿ ಸಂಭಾವನೆಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಅದು ಮೊಹಮ್ಮದ್ ರಫಿ. ಯಾವತ್ತೂ ಗಟ್ಟಿಯಾಗಿ ಮಾತನಾಡದ, ಯಾರನ್ನೂ ಗದರಿಕೊಳ್ಳದ, ಎಷ್ಟೇ ಟೇಕ್ಗಳಾದರೂ ಸಹ ಸಂಯಮವನ್ನು ಕಳೆದುಕೊಳ್ಳದೆ ತಮ್ಮ ಕೆಲಸವನ್ನು ಪೂರೈಸಿಕೊಡ್ತಾ ಇದ್ದಂಥ ಮೊಹಮ್ಮದ್ ರಫಿಯವರು ಅಂದರೆ ಅವತ್ತಿನ ಸಂಗೀತ ನಿರ್ದೇಶಕರಿಗೆಲ್ಲ ಅಚ್ಚುಮೆಚ್ಚಿನವರಾಗಿದ್ದರು. ಹಾಗಾಗಿಯೇ ಅವರು ಸಾವಿರಾರು ಹಾಡುಗಳನ್ನು ಹಾಡೋದಕ್ಕೆ ಸಾಧ್ಯವಾಗಿದ್ದು. ಆದರೆ ಅಷ್ಟೆಲ್ಲ ದಾರಿಯನ್ನು ಕ್ರಮಿಸಿ ಬಂದರೂ ಕೂಡ ಅವರಲ್ಲಿ ಒಂದು ವಿನಯ, ಆ ಸಜ್ಜನಿಕೆ ಇದಿತ್ತಲ್ಲ, ಇದು ಯಾವತ್ತೂ ಕಡಿಮೆ ಆಗಲೇ ಇಲ್ಲ. ನೋಡಿ, ಕವಿತಾ ಕೃಷ್ಣಮೂರ್ತಿಯವರು, ಮೊಹಮ್ಮದ್ ರಫಿಯವರ ಕಾಲ ಮುಗಿತಾ ಬಂದಾಗ ಅವರು ಹಿಂದಿ ಚಿತ್ರರಂಗದಲ್ಲಿ ಗಾಯಕಿಯಾಗಿ ಆಗ ತಾನೇ ನೆಲೆಯನ್ನು ಕಂಡುಕೊಳ್ತಾ ಇದ್ದಂಥ ಒಬ್ಬ ಗಾಯಕಿ. ಅವರು ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ, ಒಂದು ಹಾಡಿನ ಧ್ವನಿ ಮುದ್ರಣಕ್ಕಾಗಿ ಅವರು ಹಾಗೂ ಮೊಹಮ್ಮದ್ ರಫಿಯವರು ಸ್ಟುಡಿಯೋದಲ್ಲಿರ್ತಾರೆ. ರಫಿ ಅವರಿಗೆ ಅದು ಸರಿಸುಮಾರಾಗಿ ಕೊನೆಯ ದಿನಗಳು. ಅವರಿಗೆ ಆಗಾಗಲೇ ಆ ಹೊತ್ತಿಗಾಗಲೇ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಂಡಿರುತ್ತೆ, ಆದರೂ ಹಾಡ್ತಾ ಇರ್ತಾರೆ. ಹಾಗಾಗಿ ಕವಿತಾ ಕೃಷ್ಣಮೂರ್ತಿಯವರು ಸರಿಯಾಗಿ ಹಾಡ್ತಾ ಇದ್ದರೂ ಸಹ ರಫಿಯವರು ಮಧ್ಯದಲ್ಲಿ ತಪ್ಪು ಮಾಡಿದ್ರಿಂದಾಗಿ ಒಂದು 5-6 ಟೇಕ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಕೊನೆಗೆ ಅಂತೂ ಇಂತೂ ಆ ಹಾಡಿನ ಧ್ವನಿ ಮುದ್ರಣ ಮುಗಿಯುತ್ತೆ. ಮುಗಿದ ಮೇಲೆ ರಫಿಯವರು ನಿರ್ಗಮಿಸುವ ಮುನ್ನ ಕವಿತಾ ಕೃಷ್ಣಮೂರ್ತಿಯವರ ಹತ್ರ ಬಂದು
ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನಿಂದಾಗಿ ನಿಮಗೆ ತೊಂದರೆ ಆಯಿತು, ಇಷ್ಟು ಹೊತ್ತು ಕಾಯಬೇಕಾಯಿತು, ನೀವು ಇಷ್ಟು ಟೇಕಗಳನ್ನು ತೆಗೆದುಕೋಬೇಕಾಯಿತು ಅಂತ ಹೇಳ್ತಾರೆ. ಆ ಮಾತನ್ನು ರಫಿಯವರು ಹೇಳಬೇಕಾಗಿತ್ತ? ಕವಿತಾ ಕೃಷ್ಣಮೂರ್ತಿಯವರಿಗೆ ಹೃದಯ ತುಂಬಿ ಬರುತ್ತೆ. ಇಂಥ ಒಬ್ಬ ಮಹಾನ್ ಗಾಯಕನ ಜೊತೆಯಲ್ಲಿ ನಾನು ಹಾಡೋದೇ ನನ್ನ ಪುಣ್ಯ, ಅಂಥದ್ರಲ್ಲಿ ಇಷ್ಟು ವಿನೀತರಾಗಿ ಬಂದು ನನ್ನಿಂದ ನಿಮಗೆ ತೊಂದರೆ ಆಯಿತು ಅಂತ ಹೇಳ್ತಾರಲ್ಲ, ಎಂಥ ವ್ಯಕ್ತಿತ್ವ ಇವರದ್ದು ಅಂತ ನೋಡಿ. ಇನ್ನೊಂದು ಸಂದರ್ಭದಲ್ಲಿ ಸುಷ್ಮಾ ಶ್ರೇಷ್ಠ ಎನ್ನುವ ಒಬ್ಬ ಗಾಯಕಿ, ರಫಿಯವರ ಕಾಲದಲ್ಲಿ ಆಕೆ ಬಾಲಗಾಯಕಿ, ನಿಮಗೆ ರಾಜೇಶ್ ಖನ್ನಾ, ಶಮ್ಮಿ ಕಪೂರ್ ಹಾಗೂ ಹೇಮಮಾಲಿನಿ ಅವರು ಅಭಿನಯಿಸಿದಂಥ ಅಂದಾಜ್ ಚಿತ್ರ ನೆನಪಿರಬೇಕು. ಆ ಚಿತ್ರದಲ್ಲಿ ಮಕ್ಕಳು ಹಾಡುವಂಥ ಒಂದು ಹಾಡಿದೆ, ಅಲ್ಲಿ ಆ ಪುಟ್ಟ ಮಗುವಿಗೆ ಧ್ವನಿಯಾಗಿದ್ದವರು ಸುಷ್ಮಾ ಶ್ರೇಷ್ಠ ಅವರು. ಮುಂದೆ ಅವರು ಪೂರ್ಣಿಮಾ ಶ್ರೇಷ್ಠ ಎನ್ನುವ ಹೆಸರಿನಿಂದ ಇವತ್ತಿಗೂ ಒಬ್ಬ ಗಾಯಕಿಯಾಗಿ ಚಾಲ್ತಿಯಲ್ಲಿ ಇರುವಂಥವರು. ಅವರು ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ರಫಿಯವರ ಜೊತೆಗೆ ಒಂದು ಹಾಡನ್ನು ಹಾಡಬೇಕು, ಅದೊಂದು ಸಂಗೀತ ಸಂಜೆ, ಇವರು ಅಲ್ಲಿ ಹಾಡುಗಾರರಾಗಿರ್ತಾರೆ. ಆಯೋಜಕರಲ್ಲಿ ಕೇಳ್ತಾರೆ, ರಫಿ ಸಾಹೇಬರ ಜೊತೆಯಲ್ಲಿ ಒಂದು ಹಾಡು ಹಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ. ಆಯೋಜಕರು ಹೋಗಿ ಮೊಹಮ್ಮದ್ ರಫಿಯವ್ರಿಗೆ ಹೇಳ್ತಾರೆ, ಯಾದೋಂಕಿ ಬಾರಾತ್ ಚಿತ್ರದ ಚುರಾಲಿಯಾ ಹೇ ತುಮ್ನೆ ಜೋ ದಿಲ್ ಕೋ, ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಗೀತೆ, ಅದನ್ನು ರಫಿ ಹಾಗೂ ಆಶಾ ಭೋಂಸ್ಲೆಯವರು ಚಿತ್ರದಲ್ಲಿ ಹಾಡಿದ್ದಾರೆ. ಆ ಒಂದು ಸಂಗೀತ ಸಂಜೆಯಲ್ಲಿ ಆ ಹಾಡನ್ನು ಕೂಡ ಹಾಡುವಂಥ ಒಂದು ಅವಕಾಶ ಇರುತ್ತೆ. ಆ ಹಾಡನ್ನು ಸುಷ್ಮಾ ಶ್ರೇಷ್ಠ ಅವರು ನಿಮ್ಮ ಜೊತೆಯಲ್ಲಿ ಹಾಡ್ತಾರೆ ಅಂತ ರಫಿಯವ್ರಿಗೆ ಹೇಳ್ತಾರೆ. ಆಗ ರಫಿಯವರು ಬೇಡ ಬೇಡ, ಆ ಹಾಡನ್ನು ನಾನು ಅವ್ರ ಜೊತೆ ಹಾಡಲ್ಲ ಅಂತ ನಿರಾಕರಣೆ ಮಾಡಿಬಿಡ್ತಾರೆ. ಆಯೋಜಕರಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಹೋಗಿ ಸುಷ್ಮಾ ಶ್ರೇಷ್ಠಗೆ ಹೇಳ್ತಾರೆ, ಇಲ್ಲಮ್ಮ ರಫಿ ಸಾಹೇಬರು ನಿನ್ನ ಜೊತೆಯಲ್ಲಿ ಹಾಡೋದಕ್ಕೆ ಒಪ್ತಾ ಇಲ್ಲ ಅಂತ. ಆಕೆಗೆ ತುಂಬ ಬೇಸರ ಆಗುತ್ತೆ. ರಫಿಯವರ ಬಗ್ಗೆ ಆಕೆ ಕೂಡ ಕೇಳಿರ್ತಾರೆ, ಅಂಥ ಒಬ್ಬ ಸಜ್ಜನ ವ್ಯಕ್ತಿ ಹೀಗೆ ಕಡ್ಡಿ ತುಂಡು ಮಾಡಿದ ಹಾಗೆ ನನ್ನ ಜೊತೆಯಲ್ಲಿ ಹಾಡಲ್ಲ ಅಂತ ಹೇಳಿಬಿಟ್ರಲ್ಲ ಅಂತ ಒಂದಿಷ್ಟು ಬೇಸರದಲ್ಲಿದ್ದಾಗ ಆಕೆ ಇದ್ದ ಸ್ಥಳಕ್ಕೆ ಮೊಹಮ್ಮದ್ ರಫಿಯವರು ಆಗಮಿಸ್ತಾರೆ. ಅಲ್ಲಿ ಆಗಮಿಸಿ ಆಕೆಗೆ ಹೇಳ್ತಾರೆ, ನೋಡಮ್ಮ ಅದೊಂದು ರೊಮ್ಯಾಂಟಿಕ್ ಹಾಡು, ಅಂಥ ಒಂದು ರೊಮ್ಯಾಂಟಿಕ್ ಹಾಡನ್ನು ವೇದಿಕೆ ಮೇಲೆ ನಾವು ಹಾಡ್ತಾ ಇದ್ದರೂ ಸಹ ಭಾವ ತುಂಬಿಯೇ ಹಾಡಬೇಕು, ಆ ಹಾಡನ್ನು ನಿನ್ನ ಜೊತೆಯಲ್ಲಿ ನಾನು ಹಾಡೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ, ಯಾಕೆಂದರೆ ನಾನು ನಿನ್ನನ್ನು ಮಗಳ ರೀತಿಯಲ್ಲಿ ನೋಡಿದವನು, ಹಾಗಾಗಿ ದಯವಿಟ್ಟು ಕ್ಷಮಿಸಮ್ಮ, ನಾನು ನಿನ್ನ ಜೊತೆಯಲ್ಲಿ ಆ ಹಾಡನ್ನು ಹಾಡಲ್ಲ ಅಂತಾರೆ. ಅದು ಮೊಹಮ್ಮದ್ ರಫಿಯವರು. ನೋಡಿ, ಕನ್ನಡದಲ್ಲಿ ಮೊಹಮ್ಮದ್ ರಫಿಯವರು ಒಂದೇ ಬಳ್ಳಿಯ ಹೂಗಳು ಚಿತ್ರಕ್ಕಾಗಿ ಒಂದೇ ಒಂದು ಹಾಡನ್ನು ಹಾಡ್ತಾರೆ. ಆ ಹಾಡು ಕೂಡ ಇವತ್ತಿಗೂ ಒಂದು ಯಶಸ್ವಿ ಗೀತೆ. ಆದರೆ ಮುಂದೆ ನಾನು ಕನ್ನಡಕ್ಕೆ ಬರಲ್ಲ, ಯಾಕೆಂದರೆ ಭಾಷೆ ಗೊತ್ತಿಲ್ಲದೇ ಇದ್ದ ಮೇಲೆ ಭಾವ ತುಂಬಿ ಹಾಡೋದು ಕಷ್ಟ. ಏನೋ ಒಂದು ದಾಖಲೆಗೋಸ್ಕರ ಒಂದು ಹಾಡನ್ನು ಹಾಡಿದ್ದೀನಿ, ಮತ್ತೆ ಮತ್ತೆ ನನ್ನನ್ನು ಕರಿಬೇಡಿ ಅಂತ ಹೇಳಿದರು. ಅದನ್ನು ನಾವು ನಮ್ಮ ವಾಹಿನಿಯ ಸಂಚಿಕೆಗಳಲ್ಲಿ ಹಿಂದೆ ಹೇಳಿದ್ದೀವಿ. ರಫಿಯವರು ತಮ್ಮ ಕೈಲಿ ಆಗದ ಕೆಲಸವನ್ನು ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಒಪ್ಕೋತಾ ಇದ್ದರು, ನನಗಿದಾಗಲ್ಲ ಬೇಡ ಅಂತ. ನೋಡಿ, ಅವರು ಬೇರೆ ಬೇರೆ ತೆಲುಗು ಹಾಡುಗಳನ್ನು ಹಾಡಿದ್ದಾರೆ, ಕನ್ನಡದಲ್ಲಿ ಹಾಡಿದ್ದಾರೆ, ತಮಿಳಿನಲ್ಲಿ ಹಾಡಿದ್ದಾರೆ, ಬೆಂಗಾಲಿಯಲ್ಲಿ ಹಾಡಿದ್ದಾರೆ, ಬೇಕಾದಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ. ಆದರೆ ಎಷ್ಟೇ ಕೇಳಿಕೊಂಡರೂ ಮಲಯಾಳಂ ಭಾಷೆಯಲ್ಲಿ ಅವರು ಹಾಡಲಿಲ್ಲ, ಯಾಕೆಂದರೆ ಆ ಭಾಷೆಯನ್ನು ಕಲಿತು ಹಾಡೋದು ತುಂಬ ಕಷ್ಟ, ನಾನು ಅದಕ್ಕೆ ನ್ಯಾಯವನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ತಮ್ಮ ಮಿತ್ರರೊಬ್ಬರು ಎಷ್ಟೇ ಕೇಳಿಕೊಂಡರೂ ಮಲಯಾಳಿ ಭಾಷೆಯಲ್ಲಿ ಅವರು ಹಾಡಲಿಲ್ಲ. ದಿಲೀಪ್ ಕುಮಾರ್, ಪೃಥ್ವಿರಾಜ್ ಕಪೂರ್, ಮಧುಬಾಲ ತಾರಾಗಣದಲ್ಲಿ ತೆರೆಗೆ ಬಂದಂಥ ಒಂದು ಮಹಾನ್ ಚಿತ್ರ, ಐತಿಹಾಸಿಕ ಚಿತ್ರ ಮೊಘಲಿಯೇ ಅಜಮ್, ಆ ಚಿತ್ರವನ್ನು ಅವತ್ತು ತಮಿಳು ಭಾಷೆಗೆ ಡಬ್ ಮಾಡ್ತಾರೆ. ಡಬ್ ಮಾಡಿದಾಗ ಅಲ್ಲಿ ಎಷ್ಟೋ ಹಾಡುಗಳನ್ನು ಹಿಂದಿ ಗಾಯಕರು ಹಾಡ್ತಾರೆ, ತಮಿಳಿನಲ್ಲಿ ಕೂಡ ಹಾಡ್ತಾರೆ. ಆದರೆ ಮೊಹಮ್ಮದ್ ರಫಿ ಅವರಿಗೆ ಆ ಚಿತ್ರದ ಜಿಂದಾಬಾದ್ ಜಿಂದಾಬಾದ್ ಹಾಡನ್ನು ಮೂಲ ಹಿಂದಿ ಚಿತ್ರದಲ್ಲಿ ಅವರೇ ಹಾಡಿರ್ತಾರೆ, ತಮಿಳು ಆವೃತ್ತಿಯಲ್ಲಿ ಹಾಡೋದಕ್ಕೆ ಕೇಳಿದಾಗ ಆ ಹಾಡನ್ನು ನಾನು ಹಾಡೋದಕ್ಕೆ ಸಾಧ್ಯವಿಲ್ಲ, ನನಗಾಗಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ತಮಿಳು ಭಾಷೆಯನ್ನು ಕಲಿತು ಆ ಒಂದು ಸ್ಥಾಯಿಯಲ್ಲಿ ಆ ಹಾಡನ್ನು ಹಾಡೋದು ಕಷ್ಟ, ನಾನು ನ್ಯಾಯವನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಅದನ್ನು ಅವರು ನಿರಾಕರಣೆ ಮಾಡ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ಮೊಹಮ್ಮದ್ ರಫಿಯವರ ಜನ್ಮ ಶತಮಾನೋತ್ಸವ ವರ್ಷ ಇದು. ಯಾವುದೇ ಒಂದು ಜಾತಿ, ಮತ ಪಂಥ, ಭಾಷೆ, ದೇಶ ಎಲ್ಲ ಎಲ್ಲೆಗಳನ್ನು ಮೀರಿ ಇಡೀ ವಿಶ್ವದಾದ್ಯಂತ ಜನಪ್ರಿಯತೆಯನ್ನು ಗಳಿಸಿದಂಥ ಒಬ್ಬ ಸಂಗೀತ ಸಂತರು ಮೊಹಮ್ಮದ್ ರಫಿಯವರು. ಹಾಗಾಗಿ ಅವರನ್ನು ಕುರಿತಂತೆ ಸ್ವಾರಸ್ಯಕರವಾದ ಸಂಗತಿಗಳಿದ್ದಾಗ ಇದೇ ರೀತಿಯಲ್ಲಿ ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳಿ ಮತ್ತೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.